ರೋಲಿಂಗ್ ಇವತ್ತು ರೋರಿಂಗ್ ಸ್ಟಾರ್ ಬರ್ತ್ಡೇ ಸೆಲೆಬ್ರೇಷನ್ ಬಹಳ ದಿನಗಳ ನಂತರ ಫ್ಯಾನ್ಸ್ ಜೊತೆ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ನಮ್ಮ ಜೊತೆ ಇದ್ದಾರೆ ರೋರಿಂಗ್ ಸ್ಟಾರ್. ಮೊದಲನೇದಾಗಿ ಐ ವಿಶ್ ಯು ವೆರಿ ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಈ ಡೇನ ತುಂಬಾ ಚೆನ್ನಾಗಿ ಸ್ಟಾರ್ಟ್ ಮಾಡಿದ್ದೀರಾ. ಬೆಳಗ್ಗೆನೆ ಹೋಗಿ ಅಪ್ಪು ಸರ್ ಸ್ಟ್ಯಾಚುನ ಇನಾಗ್ರೇಟ್ ಮಾಡಿ ಬಂದಿದ್ದೀರಾ. ಡೇ ಶುರುವಾಗಿದೆ, ತುಂಬಾ ಚೆನ್ನಾಗಿದೆ. ಸೋ ದಟ್ಸ್ ಅ ವೆರಿ ಸ್ಪೆಷಲ್ ಮೂಮೆಂಟ್ ನನಗೆ. ನಮ್ಮ ಅಪ್ಪ ಅಮ್ಮನ ಒಂದು ಪ್ರತಿಮೆನ ಹೋಗಿ ಅನಾವರಣ ಮಾಡಿದ್ವಿ. ನಾನು, ಅಶ್ವಿನಿ ಅಕ್ಕ, ವಿಶ್ವನಾಥ್ ಅವರೆಲ್ಲ ಇದ್ದರು. ಅದೊಂದು ಇಟ್ಸ್ ಅ ಮೆಮೊರಿ ಫಾರ್ ಮಿ, ಈ ಒಂದು ವರ್ಷ ಹಿಂಗೆ ಆಯಿತು ಅನ್ನೋದು. ಬಟ್ ಎಲ್ಲೋ ಒಂದು ಕಡೆ ನೋವು ಏನು ಅಂದರೆ ಈ ಥರ ಆಯ್ತಲ್ಲ ಅನ್ನೋ ಒಂದು ನೋವು, ಅದು ಅದು ಹೋಗ್ದಿರೋ ನೋವು ಅದು. ಬಟ್ ಎಲ್ಲೋ ಒಂದು ಕಡೆ ದಿನ ಎಲ್ರಿಗೂ ಸಿಗ್ತಾರೆ, ದಿನ ಎಲ್ರಿಗೂ ಕಾಣಿಸ್ಕೋತಾರಲ್ಲ, ಅದೊಂದು ವಿಷಯ, ಅದೊಂದು ಸ್ಪೆಷಲ್ ಈ ವಿಚಾರದಲ್ಲಿ. ಸೊ ಮೋರ್ ದೆನ್ ಎನಿಥಿಂಗ್ ಅಭಿಮಾನಿಗಳ ಜೊತೆ ಇವತ್ತು ಕಾಲ ಕಳೆಯೋದು, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದು, ಇಲ್ಲಿ ಬಂದು ಸೇರಿರೋದೆ, ಇಟ್ಸ್ ಅ ವೆರಿ ಸ್ಪೆಷಲ್ ಥಿಂಗ್. ಸೊ ಆಫ್ಟರ್ 4 ಇಯರ್ಸ್ ನೀವು ಹೇಳಿದ್ರಿ ಹೂ ಬೇಡ, ಹೂಗುಚ್ಚ ಬೇಡ, ಕೇಕ್ ಬೇಡ ಅಂತೆಲ್ಲ. ಬಟ್ ಸ್ಟಿಲ್ ಅವ್ರ ಪ್ರೀತಿಯಿಂದ ಕೇಕು, ಪಟಾಕಿ, ಸೆಲೆಬ್ರೇಷನ್ ನಡೀತಾನೆ ಇರುತ್ತೆ. ಸೊ ಅದನ್ನು ಯಾವತ್ತೂ ಬೇಡ ಅಂತ ಹೇಳೋಕ್ಕಾಗದೇ ಇಲ್ಲ. ಸೊ ಆಫ್ಟರ್ 4 ಇಯರ್ಸ್ ಮೀಟ್ ಮಾಡ್ತಾ ಇರೋದು ಫ್ಯಾನ್ಸ್, ಅವ್ರು ಯಾವಾಗ ನನ್ನ ಮಾತು ಕೇಳಿದಾರಮ್ಮ, ನಾನು ಪ್ರತಿ ವರ್ಷ ಅದನ್ನು ಮಿಸ್ ಮಾಡ್ದಂಗೆ ಹೇಳ್ಕೊಂಬಂದಿದ್ದೀನಿ. ಅವರು ಪ್ರತಿ ವರ್ಷ ಮಿಸ್ ಮಾಡ್ದಂಗೆ ಅವರು ಅದನ್ನೇ ಮಾಡ್ತಿದ್ದಾರೆ. ಸೊ ಅವ್ರಿಗೆ ಹೇಳೋಷ್ಟು ದೊಡ್ಡವ್ರು ಅಲ್ಲ ಕಣಮ್ಮ ನಾವು. ಆ ಪ್ರೀತಿ ಮುಂದೆ ನಮ್ದೆಲ್ಲ ಭಾಳ ಚಿಕ್ಕದಾಗಿ ಕಾಣುತ್ತೆ. ಸೊ ಹಾಗಾಗಿ ಅವರೇ ಎಲ್ಲ, ಅವ್ರಿಗಾಗೇ ಎಲ್ಲ, ಅವ್ರು ಹೇಗೆ ಮಾಡ್ತಾರೋ ಅದ್ರ ಪ್ರಕಾರ ನಾವು ಇರಬೇಕು, ನಡ್ಕೋಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇವತ್ತು ಬಗೀರಾ ಟೀಸರ್ ರಿಲೀಸ್ ಆಗಿದೆ. ಟೀಸರ್ ನೋಡಿದ್ವಿ, ನೆಕ್ಸ್ಟ್ ಲೆವೆಲ್ ಮೇಕಿಂಗ್, ನೀವು ತುಂಬ ಚೆನ್ನಾಗಿ ಕಾಣಿಸ್ತಿದ್ದೀರಾ. ಆ್ಯಂಡ್ ಆ್ಯಕ್ಷನ್ ಪ್ಯಾಕ್ ಟೀಸರ್ ಆ್ಯಂಡ್ ಪೊಲೀಸ್ ಯೂನಿಫಾರ್ಮ್ ಅಲ್ಲಿ ಕಾಣಿಸ್ಕೊಂಡಿದ್ದೀರಾ ಆಫ್ಟರ್ ಮಫ್ತಿ. ಸೊ ಟೀಸರ್ ಬಗ್ಗೆ ಆಲ್ರೆಡಿ ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ, ತುಂಬ ಪಾಸಿಟಿವ್ ಆಗಿದೆ. ಎಲ್ಲ ತುಂಬ ಇಷ್ಟಪಟ್ಟು ಪಡ್ತಾ ಇದ್ದಾರೆ, ನೀವು ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೀರಾ. ಸೊ ಹಾಗಾಗಿ ಇದನ್ನೆಲ್ಲ ನೋಡಿದಾಗ ಎಲ್ಲ ನಾವು ಪಟ್ಟ ಪ್ರಯತ್ನಕ್ಕೆ ಒಂದು ಒಳ್ಳೆ ಉತ್ತರ ಸಿಗ್ತಾ ಇದೆ, ಒಂದು ಒಳ್ಳೆ ಮೆಚ್ಚುಗೆ ಸಿಗ್ತಾ ಇದೆಯಲ್ಲ ಅನ್ನೋ ಒಂದು ಖುಷಿ. ಇನ್ನೂ ತುಂಬ ಇದೆ ಕೆಲಸ, ಇನ್ನೊಂದು ಫೈನಲ್ ಫೈಟ್ ಇದೆ, ಜೊತೆಗೆ ಒಂದು ಟ್ರೈಲರ್ ರೆಡಿ ಮಾಡ್ಕೋಬೇಕು, ತದನಂತರ ರಿಲೀಸು, ಹೆವಿ ವರ್ಕ್ ಇದೆ. ಸೊ ಇಷ್ಟು ಇಷ್ಟಪಟ್ರಲ್ಲ, ಏನೋ ಒಂಥರ ಖುಷಿ. ಯೂಶ್ವಲಿ ಶ್ರೀಮುರಳಿಯವರು ಒಂದು ಸಿನಿಮಾ ಮುಗಿಯೋ ತನಕ ಇನ್ನೊಂದು ಸಿನಿಮಾ ಬಗ್ಗೆ ಮಾತಾಡೋದು ಅಥವಾ ಅದರ ಪೋಸ್ಟರ್ ಅಥವಾ ಅಪ್ಡೇಟ್ಸ್ ಸಿಗೋದು ತುಂಬ ಕಮ್ಮಿ. ಬಟ್ ಇದು ಫಸ್ಟ್ ಟೈಮ್ ಬಗೀರಾ ಜೊತೆ ಫರಾಕ್ ಸಿನಿಮಾ ಅಪ್ಡೇಟ್ ಕೂಡ ಸಿಕ್ಕಿದೆ. ಫಸ್ಟ್ ಲುಕ್ ಕೂಡ ಲಾಂಚ್ ಆಗಿದೆ. ಸೊ ವಿಂಗ್ಸ್ ಫಸ್ಟ್ ಲುಕ್ ತುಂಬ ಚೆನ್ನಾಗಿದೆ. ಸೊ ಈ ಸಲನೇ ಅನಿಸುತ್ತೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಅಪ್ಡೇಟ್. ಇಲ್ಲ, ಒಂದೊಂದ್ಸತಿ ಏನಾಗುತ್ತೆ, ಟೀಮ್ ಸ್ಟ್ರಾಂಗ್ ಆಗಿದ್ದಾಗ, ಒಳ್ಳೊಳ್ಳೆ ಟೀಮ್ ಅಂತ ಬಂದಾಗ ಅವ್ರ ಜೊತೆ ಆ ಪೇಸ್ಗೆ ನಾವು ಮ್ಯಾಚ್ ಆಗಬೇಕು. ಸೊ ಅದನ್ನ ಸಮಥಿಂಗ್ ವಿಚ್ ಐ ಆಮ್ ಟ್ರಾಯಿಂಗ್ ಆ್ಯಕ್ಚುಲಿ. ಸೊ ಪರಾಕು ಅಷ್ಟೇ, ವೆರಿ ಇಂಟ್ರೆಸ್ಟಿಂಗ್ ಲೈನ್. ಒನ್ ಆಫ್ ಏನಾಗುತ್ತೆ ಅಂದರೆ ಬಹುಶಃ ಆ ಥರ ಒಂದು ಪ್ಯಾಟರ್ನ್ ಆಫ್ ಸಿನಿಮಾ ನೋಡಿರ್ತೀವೋ ಇಲ್ವೋ ಗೊತ್ತಿಲ್ಲ, ಆ ಥರ ಡಿಸ್ಕಷನ್ ನಡೀತಾ ಇದೆ ಈಗ ಸದ್ಯಕ್ಕೆ. ಸೊ ಆ ಒಂದು ಕಾರಣಕ್ಕೆ ಇದನ್ನು ತಡ ಮಾಡಬಾರ್ದು, ಆ ಹುಡುಗರಿಗೆ ಎಲ್ಲೋ ಆ ಒಂದು ಟೀಮ್ ಒಳ್ಳೆದಾಗಲಿ ಜೊತೆಗೆ ಅಂದ್ಬಿಟ್ಟು ಬರ್ಡೇ ದಿನನೇ ಮಾಡ್ತೀವಿ ಅಂದರೆ ಮಾಡ್ರಪ್ಪ ಅಂತ ಹೇಳಿದೆ. ಸೊ 4 ವರ್ಷ ಆದಮೇಲೆ ಬರ್ಡೇ ದಿನ ಸಿಕ್ಕಿದ್ದೀರಾ, ಸ್ಕ್ರೀನ್ ಮೇಲೆ ಯಾವಾಗ ಸಿಕ್ತೀರಾ? ಸ್ಕ್ರೀನ್ ಮೇಲೆ ಇನ್ನೊಂದು 4 ರಿಂದ 5 ತಿಂಗಳು ಕಣಮ್ಮ ಮ್ಯಾಕ್ಸಿಮಮ್ ಅಂತ ಅಂದ್ಕೊಂಡಿದ್ದೀನಿ. ಅದು ಫೈನಲ್ ಅಲ್ಲ. ಸೊ ಟೀಮ್ ಹೇಗೆ ಡಿಸೈಡ್ ಮಾಡ್ತಾರೋ, ಪ್ರೊಡಕ್ಷನ್ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಹೇಗೆ ರೆಡಿ ಆಗುತ್ತೋ ಅದ್ರ ಪ್ರಕಾರ ಡಿಸೈಡ್. ಥ್ಯಾಂಕ್ ಯು ಒನ್ಸ್ ಅಗೇನ್, ಹ್ಯಾಪಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ಇದಿಷ್ಟು ಶ್ರೀಮುರಳಿಯವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಗುರು ಜೊತೆ ಅರ್ಚನಾ ಶರ್ಮಾ, TV5 ಬೆಂಗಳೂರು.